ನಮಸ್ಕಾರ ನಿಮಗೆಲ್ಲರಿಗೂ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಕ್ರಿಯೇಟಿಂಗ್ ಬೆಟರ್ ಫ್ಯೂಚರ್ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕಷ್ಟಗಳು ಬಂದವು ಅಂತ ಎದೆಗುಂದದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಮಕ್ಕಳು ಬಂಧು ಬಾಂಧವರ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ವಾಸ್ತುಶಾಸ್ತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ ನಮ್ಮ ಹಿಂದಿನ ನಾಗರಿಕತೆಯ ಗುರುತಾಗಿರುವ ಹರಪ್ಪ ಮಹೆಂಜೊದಾರೊ ಈ ಶಾಸ್ತ್ರಕ್ಕೆ ಹೆಚ್ಚಿನ ಬೆಳಕು ಚೆಲ್ಲಿವೆ ಕರ್ನಾಟಕ ಆಂಧ್ರ ತಮಿಳುನಾಡುಗಳಲ್ಲಿ ಮಗದರು ಚೋಳರು ಕಳಿಂಗರು ಮತ್ತು ಹೊಯ್ಸಳರು ನಿರ್ಮಿಸಿದ ಕೋಟೆ ಕೊತ್ತಲ ಹಾಗೂ ದೇವಾಲಯಗಳಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇದರಿಂದ ವಾಸ್ತುಶಾಸ್ತ್ರವು ಆ ಕಾಲಕ್ಕೆ ಯಾವ ರೀತಿ ಇತ್ತೆಂಬುದು ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಶಾಸ್ತ್ರದ ಅರಿವನ್ನು ನಾವು ತಿಳಿದುಕೊಂಡರೆ ಆ ಭವ್ಯ ಇತಿಹಾಸದ ಆಳ ಅರಿವು ಸಹ ನಮಗೆ ತಿಳಿದು ಬರುತ್ತದೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆ ಎಲ್ಲೇ ಇರಲಿ ಎಂತ ಹುದ್ದೆ ಆಗಿರಲಿ ಅದನ್ನ ಸಾಧ್ಯವಾದಷ್ಟು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ನಿಮ್ಮ ಮನೆಯ ವಾಸ್ತು ದೋಷಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತು ದೋಷ ಇರುವಂತಹ ನಿಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಕೆಡವದೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರ ನಮ್ಮ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಇದು ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಹಿನ್ನೆಲೆಯನ್ನು ಮತ್ತು ಸತ್ವವನ್ನು ಹೊಂದಿರುವುದರಿಂದ ವಾಸ್ತುಶಾಸ್ತ್ರದ ಮೇಲೆ ಅಪಾರವಾದ ನಂಬಿಕೆ ಇಂದಿಗೂ ಕೂಡ ಇದೆ ವಾಸ್ತುಶಾಸ್ತ್ರ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಒಂದೊಂದು ಗ್ರಹಗಳು ಒಂದೊಂದು ಸಂಖ್ಯೆಯನ್ನು ಆಳುತ್ತವೆ ಇಲ್ಲಿಯವರೆಗೆ ಇದರ ಬಗ್ಗೆ ಆಗಿರುವ ಸಂಶೋಧನೆ ಅಧ್ಯಯನ ತುಂಬಾ ಕಡಿಮೆ ಎಂದೇ ಹೇಳಬಹುದು ಸಮಸ್ಯೆಗಳೇ ಜೀವನ ಪರಿಹಾರವೇ ಬದುಕು ಎನ್ನುವ ತತ್ವವನ್ನ ಸಾರುತ್ತಲೇ ಬಂದಿರುವ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ನಡೆಸಿರುವ ಸಂಶೋಧನೆಯ ಮೇರೆಗೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ವೇದಿಕ್ ವಾಸ್ತು ಮೂಲಕ ಸುಲಭ ಪರಿಹಾರವನ್ನ ಸೂಚಿಸುತ್ತಾರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ವಿಸ್ತೃತವಾದ ಸಂಶೋಧನೆಯನ್ನು ಮಾಡಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಆ ಮೂಲಕ ಜನಸಾಮಾನ್ಯರು ಎದುರಿಸುತ್ತಿರುವ ವಾಸ್ತು ದೋಷಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ನೀಡುತ್ತಿದ್ದಾರೆ ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಅವು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಬೆಳೆಯುತ್ತಲೇ ಇರುತ್ತೆ ಜೀವನದಲ್ಲಿ ನಾವು ಏನಾದರೂ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡು ಸಾಕ್ತಾನೆ ಇರ್ತೀವಿ ಎಲ್ಲೋ ಒಂದ್ ಕಡೆ ನಮ್ಮ ಆಸೆ ನಿರೀಕ್ಷೆಗಳಿಗೆ ಧಕ್ಕೆ ಆದ್ರೆ ಸುಖ ಇರೋದಿಲ್ಲ ಜೀವನದಲ್ಲಿ ಸುಖ ಇದ್ರೆ ನೆಮ್ಮದಿ ಇರೋದಿಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ಕೆಲವೊಮ್ಮೆ ನಮ್ಮ ಜೀವನವನ್ನ ಹಣ್ಣುಗಾಯಿ ನೀರುಗಾಯಿಯನ್ನಾಗಿಸ್ಬಿಡತ್ತೆ ಕೆಲವೊಮ್ಮೆ ಎಲ್ಲಾ ಕಷ್ಟಗಳು ಒಂದೇ ಬಾರಿ ಪ್ರವೇಶ ಮಾಡಿದ್ರೆ ಬದುಕೆ ಬೇಡ ಅನ್ಸ್ಬಿಡತ್ತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರು ಈ ವೇದಿಕ್ ವಾಸ್ತು ಕಿಟ್ಟನ್ನು ಗುರುಜಿಯವರ ಸಲಹೆಯ ಮೇರೆಗೆ ಅಳವಡಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಜೀವನದ ಇಂತಹ 10 ಹಲವು ಸಮಸ್ಯೆಗಳಿಗೆ ನಾವು ವಾಸಿಸುವ ಮನೆಯ ವಾಸ್ತು ಪುರುಷನು ಕೂಡ ಕಾರಣನಾಗಿರ್ತಾನೆ ನಾವು ವಾಸಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಮನೆಯ ಎಲ್ಲಾ ಸದಸ್ಯರಿಗೆ ನೆಮ್ಮದಿ ಇರೋದಿಲ್ಲ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೆ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಕಂಡುಕೊಳ್ಬೇಕು ಆಗ
ನಮ್ಮ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡರೆ ವಾಸ್ತು ತಜ್ಞರು ಮನೆಗೆ ಬಂದು ಪರಿಹಾರಗಳನ್ನು ಸೂಚಿಸುವುದು ಸರ್ವೇ ಸಾಮಾನ್ಯ. ಮನೆಯನ್ನು ಕೆಡವಿಯೋ ಅಥವಾ ಕೆಲವು ವಾಸ್ತು ಪರಿಹಾರ ಯಂತ್ರಗಳನ್ನು ಅಳವಡಿಸುವುದರ ಮೂಲಕವೋ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತಾರೆ. ಆದರೆ ಇದು ವಾಸ್ತು ದೋಷಗಳಿಗೆ ಹೆಚ್ಚಿನ ಪರಿಹಾರ ನೀಡುವುದಿಲ್ಲ. ಈ ರೀತಿ ಮಾಡುವುದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಮಾರ್ಗವಾಗಿದೆ. ಆದರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಹೊಸದಾಗಿ ಮನೆ ಕಟ್ಟುವವರಿಗೆ, ಈಗಾಗಲೇ ಕಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವವರಿಗೆ ಆ ಮನೆಗಳಲ್ಲಿನ ವಾಸ್ತುದೋಷಗಳ ಸಂಪೂರ್ಣವಾದ ನಿವಾರಣೆಗೆ ಪರಿಹಾರ ನೀಡುವುದಕ್ಕಾಗಿ ವೇದಿಕ್ ವಾಸ್ತು ಎನ್ನುವ ವಿನೂತನ ಪದ್ಧತಿಯನ್ನು ಪರಿಚಯಿಸುತ್ತಿದ್ದಾರೆ. ಇದು ಭಾರತದಲ್ಲೇ ವಿಶಿಷ್ಟವಾದ ಪರಿಹಾರ ಮಾರ್ಗಸೂಚಿಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಸಂಪೂರ್ಣವಾದ ಪರಿಹಾರವನ್ನು ನೀಡುತ್ತದೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಕೆಲವರು ಕೋಟಿಗಟ್ಟಲೆ ಹಣ ಸುರಿದು ದೊಡ್ಡದಾಗಿ ಮನೆ ಕಟ್ಕೊಂಡ್ರು ಅವ್ರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲಸದ ವಿಚಾರ ತಗೊಂಡ್ರೆ ಕೆಲವರು ದಿನದ 24 ಗಂಟೆ ಕೆಲಸ ಮಾಡಿದ್ರೂ ಅವರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಕೇವಲ ದಿನದ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಅವ್ರು ಪಡ್ಕೊಂಬಂದಿರೋದೇ ಅಷ್ಟೇನೋ, ಅವ್ರ ಹಣೆ ಬರಹನೇ ಅಷ್ಟೇನೋ ಅಂತ ಹೇಳ್ಬಿಟ್ಟು ಸುಮ್ಮನಾಗಬಹುದು. ಆದರೆ ಅದಕ್ಕೆ ವಾಸ್ತುಬಲ ಕೂಡ ಕಾರಣ ಆಗಿರುತ್ತೆ. ಅವರು ವಾಸಿಸುವಂತಹ ಮನೆ ಆಗಿರಬಹುದು, ಅವ್ರು ಕೆಲಸ ಮಾಡುವಂತಹ ಕಚೇರಿಯ ವಾಸ್ತು ದೋಷಗಳು ಕೂಡ ಅವರು ಎದುರಿಸುವಂತಹ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸುಲಭ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಗುರುಜಿಯವರ ವೇದಿಕ ವಾಸ್ತು ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವ ಯೋಗ, ಲೀಸ್ ಹಾಕಿಕೊಂಡ ಮನೆಯಲ್ಲಿ ವಾಸಿಸುವ ಯೋಗ, ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ, ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಯೋಗ, ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುವ ಯೋಗ, ವಿಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಯೋಗ, ತೋಟದ ಮನೆಗಳಲ್ಲಿ ವಾಸಿಸುವ ಯೋಗ, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಾಸಿಸುವ ಯೋಗಗಳು ಇರುತ್ತವೆ. ಇದು ಅವರವರ ಜಾತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ರತಿಯೊಬ್ಬರ ಜಾತಕಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ವಾಸಿಸುವ ಯೋಗದ ಎಲ್ಲ ಫಲಗಳು ಕಾಣಬರುತ್ತವೆ. ಜಾತಕದಲ್ಲಿ ಇಲ್ಲದ ಯೋಗಗಳಿಗೆ ನಾವು ಎಂತಹ ವಾಸ್ತು ಪರಿಹಾರವನ್ನು ಪಡೆದುಕೊಂಡರೂ ಯಶಸ್ಸು ಸಿಗುವುದು ತುಂಬ ಕಷ್ಟ. ಈ ತರಹದ ಗ್ರಹದೋಷಗಳ ತೊಂದರೆ ಇರುವವರು ಮನೆ ಕಟ್ಟಲಿಕ್ಕೆ ಕಷ್ಟಪಡಬೇಕಾಗುತ್ತದೆ.
ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಉದಾಹರಣೆಗೆ ಬುಧಗ್ರಹ ಚೆನ್ನಾಗಿದ್ದರೆ ತಮ್ಮ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು. ಅದೇ ಜಾತಕದಲ್ಲಿ ಬುಧಗ್ರಹ ಸಾಮಾನ್ಯವಾಗಿದ್ದರೆ ಖಾಲಿ ನಿವೇಶನಗಳನ್ನು ಕೊಂಡು ಅದರಲ್ಲಿ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಶುಕ್ರಗ್ರಹ ಮನೆಗಳ ನಿರ್ಮಾಣಕ್ಕೆ ಕಾರಕನಾಗಿರುತ್ತಾನೆ. ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಷ್ಟು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯನ್ನಾದರೂ ಕಟ್ಟಿಕೊಳ್ಳಬಹುದು. ಜಾತಕದಲ್ಲಿ ಬುಧ ಮತ್ತು ಶುಕ್ರಗ್ರಹಗಳು ಚೆನ್ನಾಗಿಲ್ಲದಿದ್ದರೆ ಎಂತಹವರಿಗಾದರೂ ಮನೆಯನ್ನು ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಇಂತಹವರು ನಕಲಿ ವಾಸ್ತು ಪರಿಹಾರ ನೀಡುವ ಜನರ ಕೈಗೆ ಸಿಕ್ಕಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಪ್ರಾಚೀನ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಜೊತೆಗೂಡಿಸಿ ವೇದಿಕ್ ವಾಸ್ತು ಎಂಬ ಸುಲಭ ವಾಸ್ತು ಪರಿಹಾರವನ್ನು ಸಂಶೋಧಿಸಿದ್ದಾರೆ. ಗುರುಜಿಯವರ ವೇದಿಕ್ ವಾಸ್ತು ಎನ್ನುವುದು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯಾಗಿದೆ. ವೇದಿಕ್ ವಾಸ್ತು ಪರಿಹಾರದಲ್ಲಿ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಮುಂಚೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕಗಳನ್ನು ಪರಿಶೀಲಿಸಿ ಆಯಾ ಜಾತಕದ ಅನುಸಾರವಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಪರಿಹಾರವನ್ನು ಸೂಚಿಸುತ್ತಾರೆ. ಇದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬದ ಜಾತಕದ ಆಧಾರದ ಮೇಲೆ ವಾಸ್ತು ಪರಿಹಾರವನ್ನು ನೀಡುವ ವಿನೂತನ ಪದ್ಧತಿಯಾಗಿದೆ. ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತು ತಂಡದ ಮಾರ್ಗದರ್ಶಕರು ನಿಮ್ಮ ಮನೆಗೆ ನೇರವಾಗಿ ಬಂದು ಕುಟುಂಬದ ಎಲ್ಲರ ಜಾತಕವನ್ನು ಪರಿಶೀಲಿಸಿ ಆಯಾ ವಾಸ್ತು ದೋಷಗಳಿಗೆ ಅನುಸಾರವಾಗಿ ವೇದಿಕ್ ವಾಸ್ತು ಕಿಟ್ಗಳನ್ನು ಅಳವಡಿಸುತ್ತಾರೆ. ವಾಸ್ತುಶಾಸ್ತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಅವಶ್ಯಕ. ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ ನಾವು ನಾಲ್ಕು ದಿಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅವು ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಆದರೆ ಈ ದಿಕ್ಕುಗಳ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನವನ್ನು ಮಾತ್ರ ಯಾರೂ ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಮಧ್ಯದ ಈ ಬ್ರಹ್ಮಸ್ಥಾನದಿಂದ ಇನ್ನುಳಿದ ನಾಲ್ಕು ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ ದಿಕ್ಕುಗಳನ್ನು ಗುರುತಿಸುತ್ತೇವೆ. ನಾವು ಐದು ದಿಕ್ಕುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಪಂಚಭೂತ ತತ್ವಗಳನ್ನು ಕೂಡ ಹಾಗೆಯೇ ಪರಿಗಣಿಸುತ್ತೇವೆ. ಇದನ್ನು ಜಲತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ ಮತ್ತು ಆಕಾಶತತ್ವ ಎಂದು ಕರೆಯುತ್ತೇವೆ. ದಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಂತೆ ತತ್ವಗಳಲ್ಲಿ ಆಕಾಶತ್ವವೂ ಕೂಡ ಉತ್ಕೃಷ್ಟವಾದುದು ಮತ್ತು ಶ್ರೇಷ್ಠವಾದುದು. ದಿಕ್ಕುಗಳಲ್ಲಿ ಮುಖ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲೇ ಜನ ಹೆಚ್ಚಾಗಿ ಪ್ರಧಾನ ದ್ವಾರಗಳನ್ನು ನಿರ್ಮಿಸುತ್ತಾರೆ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611.
ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು, ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಮೊದಲನೇದಾಗಿ ಪೂರ್ವ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ದಿಕ್ಕು ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದನ್ನ ಪ್ರತಿನಿಧಿಸುತ್ತೆ. ಸಂಖ್ಯೆ ಒಂದರ ಅಧಿಪತಿ ಸೂರ್ಯ. ಪೂರ್ವ ದಿಕ್ಕನ್ನು ಸೂರ್ಯ ಆಳುತ್ತಿದ್ದರೆ ಪಶ್ಚಿಮ ದಿಕ್ಕನ್ನು ಶನೇಶ್ವರನು ಆಳುತ್ತಿರುತ್ತಾನೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದಾಗಲೂ ಸಂಖ್ಯೆ ಒಂದನ್ನು ಸೂರ್ಯ ಆಳುತ್ತಿದ್ದರೆ ಇದರ ವಿರುದ್ಧ ಸಂಖ್ಯೆಯಾದ ಎಂಟನ್ನು ಶನೇಶ್ವರನು ಆಳುತ್ತಿರುತ್ತಾನೆ. ವಾಸ್ತುಶಾಸ್ತ್ರದ ಪ್ರಕಾರ ನೋಡಿದಾಗಲೂ ಪೂರ್ವ ದಿಕ್ಕನ್ನು ಆಳುತ್ತಿರುವ ಸಂಖ್ಯೆಯ ವಿರುದ್ಧದ ಸಂಖ್ಯೆಯೇ ವಿರುದ್ಧ ದಿಕ್ಕನ್ನೂ ಹೊಂದಿದೆ. ಪೂರ್ವ ದಿಕ್ಕಿನಲ್ಲಿ ಯಾವುದೇ ವಾಸ್ತುದೋಷ ಇರದಿದ್ದರೆ ಇಡೀ ಮನೆ ಹಾಗೂ ಕುಟುಂಬದ ಸದಸ್ಯರಿಗೆ ಸಂಖ್ಯೆ ಒಂದರ ಕಾರಕತ್ವ ಗುಣಗಳು ಒಳ್ಳೆಯದನ್ನೇ ಮಾಡುತ್ತವೆ. ಪೂರ್ವ ದಿಕ್ಕು ಎನ್ನುವುದು ಎಲ್ಲರಿಗೂ ಆಗಿ ಬರುವಂತಹ ದಿಕ್ಕು. ಈ ದಿಕ್ಕಿಗೆ ಯಾರು ಬೇಕಾದರೂ ತಮ್ಮ ಮನೆಯ ಮುಖ್ಯದ್ವಾರ ಅಥವಾ ಬಾಗಿಲುಗಳನ್ನು ನಿರ್ಮಿಸಬಹುದು. ಉದಾಹರಣೆಗೆ, ನಮ್ಮ ದೇಶದ ಪುರಾತನ ಮತ್ತು ಈ ಶತಮಾನಗಳಲ್ಲಿ ನಿರ್ಮಿತವಾದ ಬಹುತೇಕ ದೇವಾಲಯಗಳು ಪೂರ್ವಕ್ಕೆ ಬಾಗಿಲನ್ನು ಹೊಂದಿವೆ. ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕೂ ಆಗಿರುವುದರಿಂದ ದೇಗುಲಗಳ ಗರ್ಭಗುಡಿಯನ್ನು ಸೂರ್ಯನಿಗೆ ಅಭಿಮುಖ ಮಾಡಿಯೇ ನಿರ್ಮಿಸಲಾಗಿದೆ. ಹೀಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ಎಲ್ಲ ದೇಗುಲಗಳು ಸಂಪತ್ಭರಿತವಾಗಿವೆ. ಅದೇ ರೀತಿ ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಎಲ್ಲ ದೇಗುಲಗಳು ಕೂಡ ಅಷ್ಟೇ ಸಂಪತ್ಭರಿತವಾಗಿವೆ. ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಹರಿಯುತ್ತಿರುವ ನದಿಗಳ ಅಕ್ಕಪಕ್ಕದ ಪ್ರದೇಶ ಕೂಡ ಸಂಪತ್ಭರಿತವಾಗಿರುತ್ತದೆ. ಹಾಗೆಯೇ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಅಭಿಮುಖವಾಗಿ ಹರಿಯುತ್ತಿರುವ ನದಿಗಳು ಮತ್ತು ನಿಂತಿರುವ ದೇಗುಲಗಳು ಮನುಕುಲದ ಪಾಪ ಪರಿಹಾರ ಕೇಂದ್ರಗಳಾಗಿವೆ. ಪೂರ್ವ ಸೂರ್ಯೋದಯದ ದಿಕ್ಕು. ಇದು ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಅತ್ಯಂತ ಶುಭ ಫಲಗಳನ್ನು ನೀಡುವ ದಿಕ್ಕು ಅಂತಲೇ ಬಣ್ಣಿಸುತ್ತಾರೆ. ಪೂರ್ವ ದಿಕ್ಕನ್ನ ಸೂರ್ಯ ಪ್ರತಿನಿಧಿಸುತ್ತಾನೆ. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಮನೆ, ಕಟ್ಟಡ, ನಿವೇಶನಗಳು, ವಾಣಿಜ್ಯ ಸಂಕೀರ್ಣಗಳನ್ನ ಕಟ್ಟಿದರೆ ಸೂರ್ಯನ ಕಾರಕತ್ವ ಗುಣಗಳು ಇವರಿಗೆ ಲಭಿಸುತ್ತವೆ. ಸಂಖ್ಯೆ ಒಂದರ ಕಾರಕತ್ವದ ಗುಣಗಳು ವಾಸ್ತುಶಾಸ್ತ್ರಕ್ಕೂ ಅನ್ವಯವಾಗುತ್ತದೆ. ಪೂರ್ವ ದಿಕ್ಕಿಗೆ ಸಂಖ್ಯೆ ಒಂದು ಅಧಿಪತಿಯಾಗಿರುವುದರಿಂದ ಪೂರ್ವ ದಿಕ್ಕಿನಲ್ಲಿ ಸಿಂಹದ್ವಾರ, ಬಾಗಿಲು, ನಿವೇಶನ, ಮನೆ, ಸಂಕೀರ್ಣಗಳಿದ್ದರೆ ಸಂಖ್ಯೆ ಒಂದರ ಸೂರ್ಯನ ಎಲ್ಲ ಕಾರಕತ್ವ ಗುಣಗಳೂ ಸಿದ್ಧಿಸುತ್ತವೆ. ಈ ದಿಕ್ಕಿನಲ್ಲಿ ವಾಸ್ತು ಸಮಸ್ಯೆಗಳಿದ್ದರೆ ಕಾರಕತ್ವ ಗುಣಗಳ ವಿರುದ್ಧ ಘಟನೆಗಳು ಮನೆಯಲ್ಲಿ ಹಾಗೂ ಕುಟುಂಬದ ಸದಸ್ಯರಲ್ಲಿ ಆಗುತ್ತಿರುತ್ತವೆ. ಯಾರೇ ಆಗ್ಲಿ, ಮನೆ ಮತ್ತು ದೇವಸ್ಥಾನವನ್ನ ಪೂರ್ವ ದಿಕ್ಕಿನಲ್ಲಿ ಕಟ್ಟಿಸಿದ್ರೆ ಹೆಚ್ಚು ಶ್ರೇಯಸ್ಸು ಅಂತ ಹೇಳಬಹುದು. ಪೂರ್ವ ದಿಕ್ಕಿನ ಅಧಿಪತಿಯಾಗಿರುವ ಸೂರ್ಯ ಯಾರಿಗೂ ತೊಂದರೆಯನ್ನುಂಟು ಮಾಡದಂತಹ ಗ್ರಹ ಆಗಿರೋದ್ರಿಂದ ಹೆಚ್ಚು ಸಮೃದ್ಧತೆಯನ್ನ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರಿಗಾದರೂ ನೀಡುತ್ತಾನೆ. ಪೂರ್ವ ದಿಕ್ಕು ಹೆಚ್ಚಾಗಿ ಗಂಡು ಸಂತಾನದ ಮೇಲೆ ಪ್ರಭಾವ ಬೀರುತ್ತದೆ. ಪೂರ್ವ ದಿಕ್ಕು ಸರ್ವ ರೀತಿಯಲ್ಲೂ ಶುಭದ ದಿಕ್ಕು, ಜ್ಞಾನ, ವಿದ್ಯೆ, ಗಾಂಭೀರ್ಯ ತರುವಂತಹ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ವಾಸ್ತು ದೋಷಗಳಿದ್ದರೆ ಈ ರೀತಿಯ ಸಮಸ್ಯೆಗಳು ಕಾಡುತ್ತಿರುತ್ತವೆ. ಮನೆಯ ಕುಟುಂಬದ ಯಜಮಾನನಿಗೆ ಮತ್ತು ಮನೆಯ ಮೊದಲ ಮಗನಿಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗಳು ಆಗುತ್ತಿರುತ್ತವೆ. ಆರೋಗ್ಯ, ಆಯುಷ್ಯದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಮನೆ, ಮನೆತನದ ಗೌರವಕ್ಕೆ ಧಕ್ಕೆ. ತುಂಬಾ ಹತ್ತಿರದವರಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ ನಂಬಿಕೆ ದ್ರೋಹ. ಅಧಿಕಾರಿಗಳಿಂದ, ಜನಪ್ರತಿನಿಧಿಗಳಿಂದ, ಮೇಲಾಧಿಕಾರಿಗಳಿಂದ ಕಿರುಕುಳ. ಸರ್ಕಾರದ ವತಿಯಿಂದ ದಂಡಗಳು. ಕೆಲಸದಿಂದ ವಜಾ ಆಗುವುದು, ಸಸ್ಪೆಂಡ್ ಆಗುವುದು, ಟ್ರಾನ್ಸ್ಫರ್ ಆಗುವುದು. ಈ ರೀತಿಯಾಗಿ ಹಲವು ಬಗೆಯಿಂದ ಮಾನಹಾನಿಯಾಗುವ ಸಂಭವವಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಬಲಗಣ್ಣಿಗೆ ತೀವ್ರವಾಗಿ ಏಟು ಬೀಳುವ ಸಾಧ್ಯತೆ, ದೃಷ್ಟಿ ಕುಗ್ಗುವ ಸಾಧ್ಯತೆ, ದೃಷ್ಟಿಹೀನತೆ ಏರ್ಪಡಬಹುದು. ಇದರ ಹೊರತಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತ, ಕಿಬ್ಬೊಟ್ಟೆ ನೋವು, ರಾಸಾಯನಿಕ ಪದಾರ್ಥಗಳಿಂದ ದೈಹಿಕ ಬಾಧೆ, ದೇಹದ ಅಂಗಾಂಗಗಳ ನಿಷ್ಕ್ರಿಯತೆ,
ಹೀಗೆ ದೇಹದ ಮೇಲೆ ಹಲವಾರು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತವೆ. ರಾಜತಾಂತ್ರಿಕರಿಂದ ಹೆದರಿಕೆ ಬೆದರಿಕೆ ಕರೆಗಳೂ ಬರಬಹುದು. ರಾಜಕೀಯದಲ್ಲಿ ಸಕ್ರಿಯವಾಗಿ ಇದ್ದವರಿಗೆ ಸೋಲುವ ಭೀತಿ, ಅಧಿಕಾರ ಕಳೆದುಕೊಳ್ಳುವ ಸಾಧ್ಯತೆ ಇವೆಲ್ಲ ಇರುತ್ತದೆ. ಹೆಚ್ಚಿನ ಬಾರಿ ವಿರೋಧಿ ಬಣಗಳಿಂದ ತೀವ್ರ ಮುಖಭಂಗವನ್ನು ಅನುಭವಿಸಬೇಕಾಗಬಹುದು. ಈ ರೀತಿಯ ಹತ್ತು ಹಲವು ಸಮಸ್ಯೆಗಳು ಪೂರ್ವ ದಿಕ್ಕಿನ ವಾಸ್ತುದೋಷದಿಂದ ಉಂಟಾಗುತ್ತದೆ. ಕೆಲವು ಕುಟುಂಬಗಳು ತಂದೆ, ತಾಯಿ, ಅಜ್ಜಂದಿರು ತಲೆ ತಲಾಂತರಗಳಿಂದ ಬಂದಂತಹ ವ್ಯಾಪಾರ, ವ್ಯವಹಾರ, ಕೆಲಸಗಳು ಅಚಾನಕ್ ಆಗಿ ನಿಂತು ಹೋಗಿ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತವೆ. ಈ ರೀತಿ ಪೂರ್ವಿಕರಿಂದ ಬಂದಂತಹ ಕೆಲಸಗಳು ಅಚಾನಕ್ ಆಗಿ ನಿಂತು ಹೋಗಿ ಹಲವಾರು ಕುಟುಂಬಗಳು ಬೀದಿಗೆ ಬಂದಂತಹ ಘಟನೆಗಳನ್ನ ನೀವು ಕೇಳಿರಬಹುದು. ಈ ರೀತಿಯ ಕೆಲವು ಕುಟುಂಬಗಳು ತಮ್ಮ ಪೂರ್ವಜರು ನಡೆಸಿಕೊಂಡು ಬಂದ ಯಾವ ಕೆಲಸವನ್ನು ಮಾಡಲಾಗದೆ ದಾರಿದ್ರ್ಯಕ್ಕೆ ಒಳಗಾಗ್ಬಿಡ್ತಾರೆ. ಅವರು ಸಾಮಾಜಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಿಂದಲೂ ಸಮಸ್ಯೆಯನ್ನ ಎದುರಿಸಲಾರಂಭಿಸ್ತಾರೆ. ನಿಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆಯಾಗುವಂತಹ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ನೀವು ವಾಸಿಸುವ ಮನೆಯ ಪೂರ್ವ ದಿಕ್ಕಿನ ವಾಸ್ತುದೋಷವೇ ಇದಕ್ಕೆ ಕಾರಣವಾಗಿರುತ್ತೆ. ನಿಮ್ಮ ಮನೆತನದ ಕೆಲಸವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಾಗದ ಪರಿಸ್ಥಿತಿ ನಿಮ್ಮದಾಗಿದ್ರೆ ಚಿಂತೆ ಮಾಡಬೇಡಿ. ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಕಿಟ್ ಅನ್ನ ಅಳವಡಿಸಿಕೊಂಡು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸಾಮಾನ್ಯವಾಗಿ ಈ ವ್ಯಾಪಾರ ವ್ಯವಹಾರ ಎಲ್ಲರಿಗೂ ಒಲಿದು ಬರುವಂತಹದಲ್ಲ. ಅನೇಕ ತಲೆಮಾರುಗಳಿಂದ ವ್ಯಾಪಾರ ಮತ್ತು ಉದ್ಯಮದಲ್ಲಿ ತೊಡಗಿಸಿಕೊಂಡು ಬಂದವರು, ಹೊಸದಾಗಿ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಿದವರು ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹಲವು ಸವಾಲುಗಳನ್ನು, ಸಮಸ್ಯೆಗಳನ್ನು ನಿತ್ಯವೂ ಎದುರಿಸುತ್ತಲೇ ಇರುತ್ತಾರೆ. ಈ ರೀತಿ ವ್ಯಾಪಾರದಲ್ಲಿ ಸೋಲನ್ನು ಅನುಭವಿಸಲು ಹಲವಾರು ಕಾರಣಗಳಿರುತ್ತವೆ. ಅದರಲ್ಲೂ ಪ್ರಮುಖವಾಗಿ ಪೂರ್ವಾರ್ಜಿತ ಮತ್ತು ಪಿತ್ರಾರ್ಜಿತವಾಗಿ ಬಂದಂತಹ ಕೆಲಸಗಳು. ವ್ಯಾಪಾರ ಲಾಭವು ಒಲಿದು ಬರುವುದಿಲ್ಲ. ಇದರಿಂದ ಉದ್ಯಮದಲ್ಲಿ ಒಳ್ಳೆಯ ಲಾಭವನ್ನು ಮತ್ತು ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ಮಾಡುವವರು ಕೂಡ ಇದೇ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ. ಕೆಲವೊಮ್ಮೆ ಸಮಸ್ಯೆಗಳು ಹೆಚ್ಚಾದಾಗ ಸಾಲ ಸೋಲ ಮಾಡಿಕೊಂಡು ಬೀದಿಗೆ ಬರುವ ಸಂದರ್ಭಗಳು ಕೂಡ ಇರುತ್ತವೆ. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಕಾರಣ ಅವರು ವಾಸಿಸುವ ಮನೆಯ ಇಲ್ಲವೇ ಕೆಲಸ ಮಾಡುವ ಸ್ಥಳದ ಪೂರ್ವ ದಿಕ್ಕಿನ ವಾಸ್ತು ಸಮಸ್ಯೆಗಳೇ ಪ್ರಮುಖವಾಗಿ ಕಾರಣವಾಗಿರುತ್ತವೆ. ಈ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನನ್ನು ತಾವು ಸಂಪರ್ಕಿಸಬಹುದು. ಗುರೂಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತುವಿನ ಮೂಲಕ ಪೂರ್ವ ದಿಕ್ಕಿನ ದೋಷಗಳಿಂದ ಉಂಟಾಗುವಂತಹ ಎಂತಹ ಸಮಸ್ಯೆಗಳನ್ನಾದರೂ ತಾವು ಬಗೆಹರಿಸಿಕೊಳ್ಳಬಹುದು. ಈ ರೀತಿಯ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸಿದ್ಧಪಡಿಸಿರುವ ವೇದಿಕ್ ವಾಸ್ತು ಕಿಟ್ ಅನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದು. ವೇದಿಕ್ ವಾಸ್ತು ಕಿಟ್ನಲ್ಲಿ ಬೇಸಿಕ್ ಹಾಗೂ ಅಡ್ವಾನ್ಸ್ ಕಿಟ್ ಎಂಬ ಎರಡು ವಿಧದ ಕಿಟ್ಗಳಿದ್ದು, ಮನೆಯ ವಾಸ್ತು ಸಮಸ್ಯೆಗಳು ಸಾಮಾನ್ಯವಾಗಿದ್ದರೆ ಬೇಸಿಕ್ ಕಿಟ್ ಅನ್ನು ಅಳವಡಿಸಲಾಗುತ್ತದೆ. ಅದೇ ಸಮಸ್ಯೆಗಳು ಅತ್ಯಂತ ಜಟಿಲ ಹಾಗೂ ಕ್ಲಿಷ್ಟಕರವಾಗಿದ್ದರೆ ಅಡ್ವಾನ್ಸ್ ಕಿಟ್ ಅನ್ನು ಗುರೂಜಿಯವರ ಸಲಹೆ ಮೇರೆಗೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕವನ್ನು ಪರಿಶೀಲಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಮನೆಗೆ ಅಳವಡಿಸಲಾಗುತ್ತದೆ. ಒಟ್ಟಾರೆಯಾಗಿ ನೀವು ಎದುರಿಸುತ್ತಿರುವ ಎಂತಹ ಸಮಸ್ಯೆಗಳನ್ನು ಬೇಕಾದರೂ ಗುರೂಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹರಿಸಿಕೊಳ್ಳಬಹುದು. ನಿಮ್ಮ ಬದುಕಿನ ಹಲವು ಕಷ್ಟಗಳಿಗೆ ವೇದಿಕ್ ವಾಸ್ತು ಸುಲಭ ಪರಿಹಾರ. ಈ ವೇದಿಕ್ ವಾಸ್ತು ಕಿಟ್ ಅನ್ನ ಅಳವಡಿಸಿಕೊಳ್ಳಲು ನಮ್ಮ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಕರೆ ಮಾಡಿ. ನೀವು ನೇರವಾಗಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಭೇಟಿ ನೀಡಬೇಕಾ? ಹಾಗಾದ್ರೆ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳಿಗೆ ಭೇಟಿ ನೀಡಿ. ನಮ್ಮ ಶಾಖೆಗಳ ವಿಳಾಸ ಈ ರೀತಿ ಇದೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯ
ಸಂಘದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೈದಿಕ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ, ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ, ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ವಾಸ್ತು ಸಲಹೆಯನ್ನ ನೀಡುತ್ತಾರೆ. ಸಾಧ್ಯವಾದ್ರೆ ನೀವು ಕೂಡ ಈ ಸಲಹೆಯನ್ನ ಪಾಲಿಸೋದ್ರಿಂದ ನಿಮ್ಮ ಮನೆಯ ಪೂರ್ವ ದಿಕ್ಕನ್ನ ಬಲಪಡಿಸಿಕೊಳ್ಳಬಹುದು, ಹಾಗೇನೆ ಆ ದಿಕ್ಕಿನ ಸಂಪೂರ್ಣ ಅನುಗ್ರಹವನ್ನ ನೀವು ಪಡೆದುಕೊಳ್ಳಬಹುದಾಗಿದೆ. ಸಾಮಾನ್ಯ ಸಲಹೆ: ಪೂರ್ವ ದಿಕ್ಕಿನಲ್ಲಿ ಸದಾ ಶಕ್ತಿಯ ಪ್ರವಹನವಾಗಲು ಮತ್ತು ಪೂರ್ವ ದಿಕ್ಕಿನ ಎಲ್ಲ ಕಾರಕತ್ವಗಳ ಅನುಕೂಲಗಳು ಸಿಗುವಂತೆ ಮಾಡಲು ಕೇಸರಿ ಬಣ್ಣದ ವುಡನ್ ಬೋರ್ಡ್ಗೆ ತಾಮ್ರದ ನಾಣ್ಯವನ್ನು ಅಂಟಿಸಿ ಅದನ್ನು ಪೂರ್ವ ದಿಕ್ಕಿಗೆ ಅಳವಡಿಸಿದರೆ ಈ ದಿಕ್ಕಿನಲ್ಲಿರುವ ಋಣಾತ್ಮಕ ಅಂಶಗಳು ಕಡಿಮೆಯಾಗುವು. ಜೊತೆಗೆ ಮನೆಯ ಪೂರ್ವ ದಿಕ್ಕಿನಿಂದ ಒಳ್ಳೆಯ ಶುಭಫಲಗಳು ಕುಟುಂಬದ ಎಲ್ಲ ಸದಸ್ಯರಿಗೂ ದೊರೆಯುತ್ತದೆ.